मुंबई क्रिकेट असोसिएशन मास्टर ब्लास्टर सचिन तेंदुलकर अवर जीवनगाथೆಯನ್ನು ಹೇಳುವ ಪ್ರತಿಮೆಯನ್ನು ಭಾರತ ಶ್ರೀಲಂಕಾ ನಡುವಿನ ವಿಶ್ವಕಪ್ ಪಂದ್ಯದ ಹಿಂದಿನ ದಿನದಂದು ಅಂದರೆ ನಾಳೆ ಅನಾವರಣ ಮಾಡುತ್ತಿದೆ। ಭಾರತರತ್ನ ಸಚಿನ್ ತೆಂಡುಲ್ಕರ್ ಅವರು ಅನಾವರಣ ಕಾರ್ಯಕ್ರಮಕ್ಕೆ ಸ್ವತಃ ಹಾಜರಿದ್ದಾರೆ। ಕ್ರಿಕೆಟ್ ದೇವರಿಂದ ಖ್ಯಾತಿಯಾಗಿರುವ ಸಚಿನ್ ತೆಂಡುಲ್ಕರ್ ಅವರ ಮುಡಿಗೆ ಮತ್ತೊಂದು ಕಿರೀಟ ದೊರಕಲಿದೆ। ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಸಚಿನ್ ತೆಂಡುಲ್ಕರ್ ಅವರ ಜೀವನಗಾಥೆಯನ್ನು ಹೇಳುವ ಪೂರ್ಣ ಪ್ರಮಾಣದ ಪ್ರತಿಮೆ ನವೆಂಬರ್ 1ರಂದು ಬುಧವಾರದಂದು ಅನಾವರಣಗೊಳ್ಳಲಿದೆ। ಇದು ಹೊಸ ಆಟಗಾರರಿಗೆ ಸ್ಫೂರ್ತಿ ನೀಡುವ ಪ್ರತಿಮೆಯಾಗಿದೆ। ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅಂದರೆ MCA ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡುಲ್ಕರ್ ಅವರ ಜೀವನಗಾಥೆಯನ್ನು ಹೇಳುವ ಪ್ರತಿಮೆಯನ್ನು ಅನಾವರಣ ಮಾಡುತ್ತಿದೆ। ಎಸ್, ಈ ಕಾರ್ಯಕ್ರಮದಲ್ಲಿ BCCI ಕಾರ್ಯದರ್ಶಿ ಜಯ ಶಾಹ, BCCI ಖಜಾಂಚಿ ಆಶೀಷ್ ಶೇಲಾರ್ ಭಾಗವಹಿಸಲಿದ್ದಾರೆ। ಸಚಿನ್ ತೆಂಡುಲ್ಕರ್ ಅವರ ಪ್ರತಿಮೆ 22 ಅಡಿ ಉದ್ದವಿದ್ದು ಹೆಸರಾಂತ ಚಿತ್ರಕಲಾವಿದ ಶಿಲ್ಪಿ ಪ್ರಮೋದ್ ಕಾಳೆ ಅವರು ನಿರ್ಮಿಸಿದ್ದಾರೆ। ಇನ್ನು ಗುರುವಾರ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಂದ್ಯ, ಈಗಾಗಲೇ 6 ಮ್ಯಾಚನ್ನು ಗೆದ್ದಿರುವಂಥ, ಆಡಿರುವ 6 ಮ್ಯಾಚ್ಗಳನ್ನು ಗೆದ್ದಿರುವಂಥ ಭಾರತ ತಂಡ ಅಗ್ರ ಸ್ಥಾನದಲ್ಲಿದೆ ಅಂಕಪಟ್ಟಿಯಲ್ಲಿ। ವೀಕ್ಷಕರೇ, ಶ್ರೀಲಂಕಾ ವಿರುದ್ಧ ಭಾರತ ತಂಡದ ಎಕ್ಸ್ಪೆರಿಮೆಂಟ್ ಆಗಬೇಕಾ ಪ್ಲೇಯಿಂಗ್ 11? ಅದ್ರ ಬಗ್ಗೆ ಕಾಮೆಂಟ್ ಮಾಡಿ। ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್। ಧನ್ಯವಾದಗಳು ವೀಕ್ಷಕರೇ। ಕರ್ನಾಟಕ TV ಕನ್ನಡಿಗರ ಧ್ವನಿ।